ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ವೀಕ್ಷಕರೆ, ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಸೊ ಅವರು ಯಾರು ಅಂತ ಹೇಳಿದ್ರೆ, ಇವರು ಪಕ್ಕಾ ಡಿ ಬಾಸ್ ಅಭಿಮಾನಿ ಕಣ್ರಿ. ಯಾಕಂತ ಹೇಳಿದ್ರೆ, ಪ್ರತಿ ವರ್ಷನೂ ಕೂಡ ಡಿ ಬಾಸ್ ಅವರ ಹುಟ್ಟುಹಬ್ಬಕ್ಕೆ ತಾನೇ ಒಂದು ಸಾಂಗ್ ಮಾಡಿ ಅದನ್ನ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮವನ್ನ ಇವರ ಹಾಡಿಂದ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅವರು ನ್ಯಾಯಲ್ಲ, ಈಸ್ ನನ್ ಅದರ್ ದನ್ ಸುಪ್ರೀತ್ ಗಾಂಧಾರ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಸುಪ್ರೀತ್ ಅವರೇ, ವೆಲ್ಕಮ್ ಟು ದಿ ಶೋ. ಸೊ ಇವ್ರನ್ನ ನೋಡಿದಾಗ ನಿಜವಾಗ್ಲು ನನಗಂತೂ ಖುಷಿ ಆಗುತ್ತೆ. ಹಾಡ್ ಕೇಳಿದ್ರೆ ಇನ್ನೆಷ್ಟು ಖುಷಿ ಆಗ್ಬೋದಲ್ವಾ? ಸುಪ್ರೀತ್ ಅವರ ಕಾರ್ಯಕ್ರಮ ಅವ್ರನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದ್ ಸಾಂಗ್ ಹಾಡ್ಬಿಡಿ ನೋಡೋಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಸೊ ಇಷ್ಟೊಂದು ಬಿಲ್ಡಪ್ ಕೊಟ್ರು, ಇಷ್ಟೊಂದು ಬಿಲ್ಡಪ್ ನನಗೆ ಬೇಡ. ಇವತ್ತು ಡಿ ಬಾಸ್ ಅವರ ಹಾಡು ಮಾಡಿ ಮೂರು ಹಾಡು ಮಾಡಿದ್ದೀನಿ. ಸೊ ಮೂರು ಹಾಡು ಮಾಡಿ ದರ್ಶನ್ ಅವರ ಅಭಿಮಾನಿಗಳಿಂದ ಇವತ್ತು ನಾನು ಬೆಳೆದಿದ್ದೀನಿ ಅಂತ ಹೇಳ್ಬೋದು. ಸೊ ದರ್ಶನ್ ಸರ್ ಹಾಡಿಂದನೇ ಒಂದು ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಮೊದಲನೇ ಹಾಡು ಮಾಡಿದ್ದು ಕರುನಾಡಿನ ಕರಿಯ ಅಂತ. ಈಗ ಸೂಪರ್ ಹಿಟ್ ಆಗಿರೋದು ಲಾಸ್ಟ್ ಇಯರ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ಅಂತ. ಅದು ಒಂದು ಲೈನ್ ತುಂಬಾ ಫೇಮಸ್ ಆಗಿದೆ. ಸೊ ಆ ಲೈನ್ ಬಂದು ಈಸ್ ದ ಮ್ಯಾನ್ ಆಫ್ ಮಿಲಿಯನ್ ಹಾರ್ಟ್ಸ್, ಒನ್ ಅಂಡ್ ಓನ್ಲಿ ಡಿ ಬಾಸ್ ಅಂತ. ಸೊ ಅದು ಎಲ್ಲಾ ಕಡೆ ಆಲ್ಮೋಸ್ಟ್ ಈಗ 2-3 million ವರೆಗೂ ಓಡ್ತಿದೆ. ಅದೇ ಒಂದು ಎರಡು ಲೈನ್ ಹಾಡೋಣ ಅಂತ ಇಷ್ಟ ಆಯ್ತು. ಸೊ ಈ ಹಾಡು ಒಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೋಸ್ಕರ ಮಾಡಿರೋ ಹಾಡು. ಅವರು ರಿಲೀಸ್ ಮಾಡಿದ್ರು ಕೂಡ, ಪ್ರತಿ ವರ್ಷ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಆ ಹಾಡು ಬಂದು ಈಸ್ ದ ಮ್ಯಾನ್ ಆಫ್ ಮಿಲಿಯನ್ ಹಾರ್ಟ್ಸ್, ಒನ್ ಅಂಡ್ ಓನ್ಲಿ ಡಿ ಬಾಸ್. He's the man of million hearts, one and only D-Boss. ಓಕೆ, ಸೊ ಮಿಲಿಯನ್ ಹಾರ್ಟ್, ನಿಜವಾಗ್ಲೂ ನೀವು ಮಿಲಿಯನ್ ಹಾರ್ಟ್ ಕದ್ಬಿಟ್ಟಿದ್ದೀರಾ ಅಂತಾನೆ ಹೇಳ್ಬೋದು. ಸೊ ನನಗೆ ಒಂದು ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷನೂ ಕೂಡ ನನಗೆ ಅವ್ರಿಗೂ ಅವರ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದೊಂದು ಸಾಂಗ್ ಮಾಡ್ತೀರಾ, ಏನ್ ಕಾರಣ ಇದಕ್ಕೆ ಅಂತ ಹೇಳಿ? ಕಾರಣ ಅಂತೇನಿಲ್ಲ, ಆಕ್ಚುಲಿ ಯಾರು ಫ್ಯಾನ್ಸ್ಗಳಿಗೆ ಹಾಡು ಮಾಡ್ತಿರ್ಲಿಲ್ಲ. ಸೊ ನಾವು ಒಂದು ಟೀಮ್ ಒಂದು ಸಾಂಗ್ ಮಾಡೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ವಿ. ಯಾರಿಗೆ ಅಂತ ಗೊತ್ತಿಲ್ಲ, ಒಂದು ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ದರ್ಶನ್ ಸರ್ಗೆ ಒಂದು ಸಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಸುಮ್ಮನೆ ಕಂಪೋಸ್ ಮಾಡಿ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ಆಯ್ತು ಕಂಪೋಸ್ ಮಾಡಿ ಅದು. ಸೊ ಅದಕ್ಕೆ ಲಿರಿಕ್ಸ್ ಬರೆಸಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ಹಾಡಿದು. ಬಟ್ ಈ ಲೆವೆಲ್ಗೆ ಫಸ್ಟ್ ಹಾಡೇ ಜನ ಖುಷಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ಎಷ್ಟು ಫ್ಯಾನ್ಸ್ ಇದಾರೆ ದರ್ಶನ್ ಸರ್ಗೆ ಅಂತ, ಅವಾಗಲೇ ಗೊತ್ತಾಗಿದ್ದು ನನಗೆ. ಸೊ ಆಗ ಸರಿ ಸಾಂಗ್ ರಿಲೀಸ್ ಆಯ್ತು, ಯೂಟ್ಯೂಬ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡು ರಾತ್ರಿ 12:30 ರಾತ್ರಿ ಇಲ್ಲಿ ಎಡಿಟಿಂಗ್ ಮಾಡಿಸ್ತಾ ಇದ್ವಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋಣ ನಮ್ಮ ಚಾನಲ್ಗೆ ಅಂತ. ಸೊ 12:30 ರಾತ್ರಿ ನನಗೊಂದು ಕಾಲ್ ಬಂತು. ಸೊ ಕಾಲ್ ಫೋನ್ ಮಾಡಿ ಫೋನ್ ಪಿಕ್ ಮಾಡಿದಾಗ ಯಾರು 12:30 ರಾತ್ರಿ ಅಂತ ನೋಡಿದಾಗ ದರ್ಶನ್ ಸರ್ ಮ್ಯಾನೇಜರ್ ನನಗೆ ಕಾಲ್ ಮಾಡಿದ್ರು ರಾತ್ರಿ 12:30 ರಾತ್ರಿ. ಸೊ 12:30 ರಾತ್ರಿ ಫೋನ್ ಮಾಡಿದಾಗ ನಾನು ದರ್ಶನ್ ಅವರ ಮ್ಯಾನೇಜರ್ ಕಾಲ್ ಮಾಡ್ತಾ ಇದ್ದೀನಿ, ಒಂದು ಸಾಂಗ್ ಮಾಡಿದೀರಾ ಬಾಸ್ಗೆ, ಬೆಳಗ್ಗೆ 8 ಗಂಟೆಗೆ ಮನೆ ಹತ್ರ ಬಂದ್ಬಿಡಿ, ಅವರೇ ರಿಲೀಸ್ ಮಾಡ್ತಾರೆ ಅಂತಂದ್ರು. ನಾವು ಮಾಡಿ ಸುಮ್ಮನೆ ಲಾಂಚ್ ಮಾಡೋಣ ಯೂಟ್ಯೂಬಲ್ಲಿ ಫ್ಯಾನ್ಸ್ಗೋಸ್ಕರ ಅಂತ. ಬಟ್ ಬಾಸ್ ರಿಲೀಸ್ ಮಾಡ್ತಾರೆ ಅಂದಾಗ ಒಂದು ಸ್ವಲ್ಪ ಅವತ್ತು ಜೋಶ್ ಆಯ್ತು ನನಗೆ. ಓಕೆ, ಅವರು ಮನೆ ಕರೆದು ಸೊ ನಿಮ್ಮನ್ನ ಒಂದು ಸಾಂಗ್ ರಿಲೀಸ್ ಮಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್, ಅಫ್ಕೋರ್ಸ್ ಒಬ್ಬ ಸ್ಟಾರು, ಸೊ ನೀವು ಎಲ್ಲೋ ಇದ್ದಂತಹ ಪ್ರತಿಭೆ, ಸೊ ಒಂದು ಸಾಂಗ್ ಬರೆದು ಸಡನ್ಲಿ ಒಂದು ನೈಟಲ್ಲಿ ನೀವು ಕೂಡ ಒಂದು ಸ್ಟಾರ್ ಆಗಿ ಕ್ರಿಯೇಟ್ ಆಗಿ ಇನ್ನೊಂದು ಸ್ಟಾರ್ ಹತ್ರ ನಿಮ್ಮ ಸಾಂಗ್ನ ರಿಲೀಸ್ ಮಾಡಿಸ್ತೀರಾ ಅಂದರೆ, ಸೊ ಆ ಖುಷಿ ಬೇರೆನೇ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್. ಸೊ ನಿಮ್ಗೆ ಏನು ಅನ್ನಿಸ್ತು ಆ ಮೂಮೆಂಟ್, ಏನು ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಆಕ್ಚುಲಿ ನಾವು ಅನ್ಕೊಂಡಿರಲಿಲ್ಲ ದರ್ಶನ್ ಸರ್ ಲಾಂಚ್, ಬಿಕಾಸ್ ಬರ್ತ್ಡೇ ದಿನಾನೇ ಅವತ್ತು, ಲಕ್ಷಾಂತರ ಜನ ಇದಾರೆ ಮುಂದ್ಗಡೆ, ಆಮೇಲೆ ತುಂಬಾ ಬ್ಯಾರಿಕೇಡ್ಸ್ ಕೂಡ. ಅವತ್ ನಾವು ಹೋದಾಗ ನಾವು ಎಲ್ಲೋ ಇದೀವಿ, ಅದೊಂದು ಮೂಲೆಯಲ್ಲಿ ಇದೀವಿ ನಾವು, ಅಷ್ಟು ಜನ ಸೇರಿದ್ರು ಅವ್ರ ಮನೆ ಮುಂದೆ. ಸೊ ನಾವು ಹೋದಾಗ ಅಯ್ಯೋ ರಿಲೀಸ್ ಮಾಡ್ತಾರೋ ಇಲ್ವೋ, ತುಂಬಾ ಬ್ಯುಸಿ ಇರ್ತಾರೆ ಅನ್ಕೊಂಡು ಹೋಗಿದ್ವಿ ನಾವು. ಬಟ್ ಹೋಗದ್ಮೇಲೆ ಅಲ್ಲಿ ನಮ್ಮನ್ನ ಟ್ರೀಟ್ ಮಾಡಿರೋ ರೀತಿ ಬೇರೆ ಇತ್ತು ನಮ್ಮನ್ನ, ಬಿಕಾಸ್ ನಾವ್ ಯಾರಂತ ಗೊತ್ತಿಲ್ಲ ಅವತ್ತು, ಯಾರಿಗೂ ಗೊತ್ತಿಲ್ಲ ನಾವ್ ಯಾರು ಅಂತ, ನಾರ್ಮಲ್ ಪರ್ಸನ್ ಅಂತ ಅವತ್ ನಾವು. ಇವತ್ ಜನ ಗುರ್ತಿಡಿಬಹುದು, ಬಟ್ ಆಗ ನಾನು ನಾರ್ಮಲ್ ಪರ್ಸನ್. ಸೊ ಪ್ರತಿಯೊಂದು ಬ್ಯಾರಿಕೇಡ್ಸ್ ರಪ್ 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 ಅಂತ ಓಪನ್ ಆಯ್ತು ಅವತ್ತು ನಮ್ಗೆ. ಸೊ ಒಂಥರ ಖುಷಿ ಆಯ್ತು ನಮ್ಗೆ ಅವತ್ತು. ದರ್ಶನ್ ಸರ್ ಹಿಂಗ್ ಬಂದ ತಕ್ಷಣ ಆಕ್ಚುಲಿ ನಾನು ಹೋಗಿ ಕುತ್ಕೊಂಡೆ, ಹಿಂಗ್ ಕುತ್ಕೊಂಡಾಗ ಎಲ್ಲ ಟೀಮ್ ಕೂತಿದ್ವಿ, ದರ್ಶನ್ ಸರ್ ಸ್ನಾನ ಮಾಡ್ತಿದ್ರು ಆಗ. ಸೊ ಮೇಲಿಂದ ಕೆಳಗಡೆ ನಡ್ಕೊಂಡ್ ಬಂದ್ರು ಮೆಟ್ಲಿಂದ, ಅವ್ರ ಘಟ ನೋಡೆ ನನ್ಗೆ ಒಂಥರ ಮೈಯೆಲ್ಲ ಜುಮ್ ಅಂತು, ಅಂದ್ರೆ ಪಾಸಿಟಿವ್ ಎನರ್ಜಿ. ಅವ್ರು ಮುಂದೆ ಬಂದು ನಿಂತ್ಕೊಂಡ್ರೆ ನಮ್ಗೊಂದು ಪಾಸಿಟಿವ್ ಎನರ್ಜಿ ಬಂದ್ಬಿಡುತ್ತೆ.
ಸೊ ಆತರ ಪರ್ಸನ್ ದರ್ಶನ್ ಸರ್ ಬಂದ್ ನಿಂತ್ಕೊಂಡಾಗ ಬಂದ್ರು ಫಸ್ಟ್ ನಿಂತ್ಕೊಂಡು ಚಿನ್ನ ಒಂದೇ ಒಂದ್ ನಿಮಿಷ ಚಿನ್ನ ಫ್ಯಾನ್ಸ್ ಇದಾರೆ ಮಾತಾಡ್ಸ್ಬಿಟ್ಟು ಬಂದ್ಬಿಡ್ತೀನಿ ಹತ್ತೇ ನಿಮಿಷ ಇರು ಅಂದ್ರು ಸರಿ ಅಣ್ಣ ಆಯ್ತು ಅಂತ ಅನ್ಬಿಟ್ಟು ಅಂದ್ರೆ ನಾವ್ ಯಾರಂತಾನೆ ಗೊತ್ತಿಲ್ಲ ಸೊ ನಮ್ಗೆ ಫಸ್ಟ್ ಮಾತಾಡಿಸಿದ್ದು ತುಂಬಾ ಜನ ಇದ್ರು ಮನೆ ಒಳಗಡೆ ಬಟ್ ಫಸ್ಟ್ ಬಂದ್ ಮಾತಾಡಿಸಿದ್ ನಮ್ಗೇನೆ ನಮ್ ಟೀಮ್ ಅವ್ರಿಗೆ ಬಂದ್ ಮಾತಾಡಿಸಿ ಹತ್ತೈದು ನಿಮಿಷ ಇರು ಫ್ಯಾನ್ಸ್ ಇದಾರೆ ಮಾತಾಡ್ಸ್ಕೊಂಡು ಕೇಕ್ ಕಟ್ ಮಾಡಿ ಫ್ಯಾನ್ಸ್ ಮಾತಾಡ್ಸ್ಕೊಂಡ್ ಬಿಡ್ತೀನಿ ಅಂತ ಓಕೆ ಸ್ಟಿಲ್ ಸಂಬಡಿ ಇಸ್ ಡೋಂಟ್ ನೋ ಹೂ ಇಸ್ ಸುಪ್ರೀತ್ ಅಂತ ಹೇಳಿ ಸೊ ಏನ್ ಹೇಳ್ತೀರಾ ಸೊ ಈಗ ಅವಾಗಿನ ಲೈಫ್ಗೂ ಇವಾಗಿನ ಲೈಫ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಒಬ್ಬ ಸಾಧಾರಣ ಸುಪ್ರೀತ್ ಆಗಿರೋದಕ್ಕೂ ಇವಾಗ ಒಬ್ಬ ಸೊ ಒಬ್ಬ ಡಿಬಾಸ್ ಫ್ಯಾನ್ ಆಗಿ ಅವ್ರಿಗೆ ಒಂದು ಸಾಂಗ್ ಮಾಡಿ ಇಷ್ಟು ಪಾಪ್ಯುಲರ್ ಆಗಿದಾರ ಸೊ ಈಗಿನ ಲೈಫ್ಗೂ ಏನೇನ ಚೇಂಜಸ್ ಆಗಿದೆ ತುಂಬಾ ಚೇಂಜಸ್ ಆಗಿದೆ ಆಗಿನ ಸುಪ್ರೀತ್ಗೂ ಇವಾಗಿನ ಸುಪ್ರೀತ್ ಗಾಂಧಾರಗೂ ಡಿಫ್ರೆಂಟ್ ಲಾಟ್ ಆಫ್ ಚೇಂಜಸ್ ಆಗಿದೆ ಬಿಕಾಸ್ ನಾನು ಯಾರಂತ ಗೊತ್ತಿರಲಿಲ್ಲ ಇವತ್ತು ಪ್ರತಿಯೊಬ್ರು ಗುರ್ತಿಡಿತಾರೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಡಿವಾಸ್ ಫ್ಯಾನ್ಸ್ ಇವತ್ತು ನಾನು ಇಲ್ಲಿ ಕುತ್ಕೊಂಡಿರೋದು ಇವಾಗ ನೀವು ನೀವೊಂದು ಇಂಟರ್ವ್ಯೂ ಮಾಡ್ತಿದ್ದೀರಾ ನನ್ನ ಕೂರಿಸ್ಕೊಂಡು ಅಂದಾಗ ಓನ್ಲಿ ಬಿಕಾಸ್ ಆಫ್ ಡಿವಾಸ್ ಫ್ಯಾನ್ಸ್ ಬಿಕಾಸ್ ಅವರು ಪ್ರತಿಯೊಂದು ಪೇಜ್ ಅಲ್ಲೂ ನನ್ನ ಸಾಂಗ್ ನಾನು ಯಾವ್ದೇ ಸಾಂಗ್ ಮಾಡಿದ್ರು ಅಪ್ಲೋಡ್ ಮಾಡ್ತಾರೆ ನಾನು ಯಾವ್ದೇ ಸಾಂಗ್ ಮಾಡ್ಬೋದು ದರ್ಶನ್ ಸರ್ ಬಗ್ಗೆ ಅಂತಲ್ಲ ಮೊನ್ನೆ ಒಂದು ಸಾಂಗ್ ಮಾಡಿದೆ ಮರೆತು ಹೋದೆ ಅಂತ ಅದು ಅಪ್ಲೋಡ್ ಮಾಡ್ತಾರೆ ಯಾಕಂತಂದ್ರೆ ಓ ಡಿಬಾಸ್ ಹುಡುಗ ಒಬ್ಬ ಬೆಳೀತಿದ್ದಾನೆ ನನಗೆ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ದಾರೆ ಪೇಜ್ ಅಡ್ಮಿನ್ ಅವ್ರು ಕೂಡ ಹೇಳಿದ್ದಾರೆ ನೀವ್ ಯಾವ್ದೇ ಸಾಂಗ್ ಮಾಡಿದ್ರು ಡಿಬಾಸ್ ಹುಡುಗ ಒಬ್ಬ ಬೆಳೀತಿದ್ದಾನೆ ಅಂದಾಗ ನಾವು ಡಿಬಾಸ್ ಸಪೋರ್ಟ್ ಮಾಡ್ತೀವಿ ಡಿಬಾಸ್ ಫ್ಯಾನ್ ಒಬ್ಬ ಮೇಲೆ ಬರ್ತಿರೋ ನಮಗೂ ಖುಷಿ ನಾವು ನಿಮ್ಮನ್ನ ಬೆಳೆಸ್ತೀವಿ ಅಂತಾನೆ ಎಲ್ಲರೂ ಕಾಲ್ ಮಾಡಿ ಹೇಳಿದ್ದಾರೆ ಓಕೆ ಸಪೋಸ್ ನಾನು ನಿಮ್ಗೆ ಈಗ ಎರಡು ಆಪ್ಷನ್ ಕೊಡ್ತೀನಿ ಸೊ ಆಪ್ಷನ್ ಅಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ಅಂತ ಹೇಳಿ ಸಪೋಸ್ ಈಗ ನೀವು ದರ್ಶನ್ ಅವರ ಸಾಂಗ್ಸ್ಗಳನ್ನ ನೀವೇ ಹಾಡೋದಾಗೆ ಅಂದ್ರೆ ಒಬ್ಬ ಸಿಂಗರ್ ಆಗಿ ಗುರುತಿಸ್ಕೊಳಕ್ ಇಷ್ಟಪಡ್ತೀರಾ ಆರ್ ಇಲ್ಲ ನನಗೆ ಒಂದು ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಗ್ತಾ ಇದೆ ನಾನು ದರ್ಶನ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಆಯ್ಕೆ ಮಾಡ್ಕೊಂತೀರಾ ಸೊ ಎರಡರಲ್ಲಿ ಯಾವ್ದು ಮೇನ್ ಅಂತ ಅನ್ಸುತ್ತೆ ಯಾವ್ದು ಚೂಸ್ ಮಾಡ್ತೀರಾ ನೀವು ದರ್ಶನ್ ಸರ್ ಖಂಡಿತ ಒಪ್ಕೋತೀನಿ ಸೊ ಅದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನನಗೆ ಮ್ಯೂಸಿಕ್ ಆಕ್ಚುಲಿ ತುಂಬಾ ಇಷ್ಟ ಬಿಕಾಸ್ ಮ್ಯೂಸಿಕ್ ಅಲ್ಲಿ ಬಂದಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಮ್ಯೂಸಿಕ್ ಕೊಡ್ತೀನಿ ಬಿಕಾಸ್ ನನಗೆ ಆಕ್ಟಿಂಗ್ ಗೊತ್ತಿಲ್ಲ ಸೊ ಆಕ್ಟಿಂಗ್ ಆಮೇಲೆ ದರ್ಶನ್ ಸರ್ ಜೊತೆ ಸಿಗತ್ತೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂದ್ರೆ ನೀವು ಬೇಸಿಕಲಿ ಸಿಂಗರ್ ಬೇಸಿಕಲಿ ನಾನು ಸಿಂಗರ್ ಇಂಟು ರಿಯಾಲಿಟಿ ಶೋ ಆಡಿದ್ದೀನಿ ಓಕೆ ಸೊ ಅದು ಬಿಟ್ಟು ಈಗ ಇಂಟು ದ ಮ್ಯೂಸಿಕ್ ಡೈರೆಕ್ಷನ್ ಸದ್ಯಕ್ಕೆ ಮೂರು ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಸೊ ಯಾಕಂದ್ರೆ ಆ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಕಿರೋದು ಕೂಡ ಈ ದರ್ಶನ್ ಸರ್ ಹಾಡುಗಳಿಂದಾನೆ ಬೇರೆ ಇಲ್ಲಿಂದ ನನಗೆ ಚಾನ್ಸ್ ಸಿಕ್ಕಿಲ್ಲ ಒಂದು ಹಾಡುಗಳು ನೋಡಿ 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 ಸಿನಿಮಾ ಇಂಡಸ್ಟ್ರಿ ಕೂಡ ಡೈರೆಕ್ಟರ್ ಆಗಿರ್ಬೋದು ಹೀರೋಗಳಾಗಿರ್ಬೋದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಧರ್ಮ ಕೀರ್ತಿ ರಾಜ್ ಅವರು ನನಗೆ ಮನೆ ಕರೆದು ಒಂದು ವಾರ ಆಯ್ತು ಅನ್ಸುತ್ತೆ ಮನೆ ಕರೆದು ತುಂಬಾ ಚೆನ್ನಾಗಿ ಮಾಡಿದ್ಯ ಹಾಡು ನನ್ನ ಸಿನಿಮಾ ನೀನೇ ಮಾಡ್ಬೇಕು ಇವ್ ಮ್ಯೂಸಿಕ್ ಕರೆದು ಮನೆ ಕೂರ್ಸ್ಕೊಂಡು ಹೇಳುದು ಒಂದು ವಾರ ಆಯ್ತು ಅಷ್ಟೇ ಆಲ್ರೆಡಿ ಅವ್ರ ಸಿನಿಮಾಗೆ ಈಗ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಓಕೆ ಸುಪ್ರೀತ್ ಅವರೇ ಸೊ ಯಾವುದೇ ಒಂದು ವಿಷಯ ಅಂತ ಬಂದಾಗ ಅದಕ್ಕೆ ಪಾಸಿಟಿವ್ ಆಗಿ ಉತ್ತರ ಬರೋದು ಉಂಟು ನೆಗೆಟಿವ್ ಆಗಿ ಉತ್ತರ ಬರೋದು ಉಂಟು ಸೊ ಜನ ಪಾಸಿಟಿವ್ ಆಗೂ ಹೇಳ್ತಾರೆ ನೆಗೆಟಿವ್ ಆಗೂ ಹೇಳ್ತಾರೆ ಸೊ ಪಾಸಿಟಿವ್ ಆದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ನೆಗೆಟಿವ್ ಅಂತ ಅಂದರೆ ಯಾವ ರೀತಿ ತೊಗೊಂತಾರೆ ಸುಪ್ರೀತ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಓಕೆ ಬಾಸ್ ಹೆಂಗಿರ್ತಾರೆ ಅದೇ ರೀತಿ ನಾನು ಓಕೆ ಅವ್ರು ಏನ್ ಫಾಲೋ ಮಾಡ್ತಾರೆ ಅದೇ ರೀತಿ ನಾನು ಫಾಲೋ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಚೆನ್ನಾಗಿ ಸಾವಿರ ಮಾತಾಡ್ಕೋತಾರೆ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ತುಂಬಾ ದೊಡ್ಡವರು ಒಂದು ವಿಷಯ ಹೇಳ್ತಾರಂತೆ ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡ ಜನ ಸಾವಿರ ಮಾತಾಡ್ಕೊಳ್ಳಿ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಈಗ ನಿನ್ ಬಗ್ಗೆ ಒಬ್ಬ ಮಾತಾಡ್ತಿದ್ದಾನೆ ಅಂದಾಗ ಅವನಿಂದ ಒಂದ್ ಹತ್ತು ಜನಕ್ಕೆ ಹೋಗುತ್ತೆ ಒಳ್ಳೇದೋ ಕೆಟ್ಟದೋ ಹತ್ತು ಜನ ನಿನ್ ಬಗ್ಗೆ ಮಾತಾಡ್ತಿದಾರಲ್ವಾ ನೀನ್ ಫೇಮಸ್ ಆಗ್ತಿದ್ಯಾ ಅಂತ ಅರ್ಥ ನಿನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ದೊಡ್ಡವರು ಅದನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತಿದೀನಿ ಜನ ಸಾವಿರ ಮಾತಾಡ್ಕೊಳ್ಳಿ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಓಕೆ ನೆಕ್ಸ್ಟ್ ನಿಮ್ ಪ್ಲಾನಿಂಗ್ಸ್ ಎಲ್ಲ ಏನಿದೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಸೊ ಮತ್ತಷ್ಟು ಸಾಂಗ್ಸ್ ಏನಾದ್ರೂ ರೆಡಿ ಮಾಡ್ತಾ ಇದೀರಾ ಆಲ್ರೆಡಿ ಇನ್ನೊಂದು ಆಲ್ಬಮ್ ಸಾಂಗ್ ರೆಡಿ ಆಗ್ತಿದೆ ಅದು ಕೂಡ ನಾನು ಆಕ್ಟ್ ಮಾಡ್ತಾ ಇದೀನಿ ಸೊ ನಂದೇ ಮ್ಯೂಸಿಕ್ ನಾನೇ ಹಾಡಿರ್ತೀನಿ ಸೊ ಬೇರೆ ಏನಾದ್ರು ಜನಗಳಿಗೆ ನಾನು ಬೇರೆ ರೀತಿ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಜನನ ಅಂತ ಅದು ಬೇರೆ ಏನಾದ್ರು ಪ್ಲಾನ್ಸ್ ಇದೆಯಾ ಅಥವಾ ಸಾಂಗ್ಸ್ ಅಷ್ಟೇ ನೀವು ಅದೊಂದೇ ಗೋಲ್ ಇದೆಯಾ ಸಾಂಗ್ಸ್ ಮಾಡ್ಬೇಕು ಸಾಂಗ್ಸ್ ಮಾಡ್ಬೇಕು ಅನ್ನೋದು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ತುಂಬಾ ಇಷ್ಟ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೀನಿ ಈಗ ನನಗೊಂದು ಆಸೆ ನನಗೆ ಏನಂದ್ರೆ ಒಂದು ಅವಾರ್ಡ್ ತಗೋಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ ಸೊ ಅದೊಂದು ಮಾಡ್ಬೇಕು ಅದು ಬಿಟ್ಟು ನನಗೆ ಆಲ್ಬಮ್ ಸಾಂಗ್ಸ್ ಜನಕ್ಕೆ ರೀಚ್ ಆಗ್ಬೇಕು ಆ ಸಾಂಗ್ ನಾವು ಮಾಡಿದಾಗ ಅದು ರೀಚ್ ಆಗೋ ತರ ನಾವು ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ನೆಕ್ಸ್ಟ್ ಇದೆ ತುಂಬಾ ಪ್ಲಾನಿಂಗ್ಸ್ ಇದೆ ಸೊ ನೋಡ್ಕೊಂಡು ನೀಟ್ ಆಗಿ ಪ್ಲಾನ್ ಮಾಡಿ ಮಾಡೋಣ ಅಂತ ಪ್ಲಾನಿಂಗ್ ನಡೀತಾ ಇದೆ ಆಲ್ರೆಡಿ ಸೊ ಗೊತ್ತಿಲ್ಲ ಏನಾಗುತ್ತೆ
ಲಾಸ್ಟ್ ಒಂದು ಕ್ವೆಶನ್, ಸೊ ಬರೀ ಆಲ್ಬಮ್ ಸಾಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಬೇರೆ ಬೇರೆ ಸಾಂಗ್ಸ್ಗಳನ್ನೇನಾದ್ರು ಟ್ರೈ ಮಾಡ್ತೀರಾ? ಸೊ ಬೇರೆ ಇನ್ನೇನಾದ್ರು ಐಡಿಯಾಸ್ ಹೊಸದಾಗಿ ಏನಾದ್ರು ಬೇರೆ, ಈಗ ಬರೀ ಡಿ ಬಾಸ್ ಅಷ್ಟೇ ಬರೆಯೋದು ಅಥವಾ ಬೇರೆ ಯಾರಿಗಾದ್ರು ಸಾಂಗ್ಸ್ ಗಳು ರೆಡಿ ಮಾಡೋಕೆ ಇಷ್ಟ ಪಡ್ತಿದ್ದೀನಿ? ನೀನಾ ಸಂ ಸತೀಶ್ ಅವರು ಅವರ ಅಭಿಮಾನಿಗಳ ಸಂಘ ಅವರು ಕೇಳಿದಾರೆ, ಅವ್ರಿಗೂ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಚೆನ್ನೈಯಿಂದ ಧನುಷ್ ಫ್ಯಾನ್ಸ್ ಬಂದಿದ್ರು, ಅಖಿಲ ಕರ್ನಾಟಕ ಅವರು, ಅವರು ತಮಿಳ್ ಫ್ಯಾನ್ಸ್ ಕೂಡ, ಅವ್ರಿಗೂ ಸಾಂಗ್ ಮಾಡ್ಕೊಟ್ಟಿದ್ದೀನಿ. ನಾನು ಯಾರಿಗೂ ಮಾಡ್ಕೊಡಲ್ಲ ಅಂತ, ಬಿಕಾಸ್ ನನ್ನ ಕೆಲಸ, ನನ್ನ ವೃತ್ತಿ ಏನಪ್ಪಾ ಅಂದ್ರೆ ಮ್ಯೂಸಿಕ್ ಮಾಡ್ಕೊಡ್ಬೇಕು, ಹಾಡ್ಬೇಕು. ಯಾರ ಕರೆದ್ರು ಹೋಗಿ ಹಾಡ್ತೀನಿ, ಡಿ ಬಾಸ್ ಒಬ್ಬರಿಗೆ ಮಾಡ್ಬೇಕು ಅಂತಿಲ್ಲ. ಬಟ್ ನನಗೆ ಡಿ ಬಾಸ್ ಅಂದ್ರೆ ಒಂದು 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 ಲೆವೆಲ್ ಪ್ರೀತಿ ಜಾಸ್ತಿ ಅವ್ರಿಗೆ. ಬೇರೆ ನಾನು ಎಲ್ಲ ಹೀರೋಗಳನ್ನ ಇಷ್ಟಪಡ್ತೀನಿ, ಬಟ್ ಡಿ ಬಾಸ್ ಅಂದ್ರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ ನನಗೆ, ವಿಶೇಷವಾದಂತಹ ಗೌರವ, ವಿಶೇಷವಾದ ರೆಸ್ಪೆಕ್ಟ್. ಬಿಕಾಸ್ ಅವ್ರು ಮಾತಾಡೋ ರೀತಿ ಇರ್ಬೋದು, ಅವ್ರು ಟ್ರೀಟ್ ಮಾಡೋ ರೀತಿ ಇರ್ಬೋದು, ಬಟ್ ಅವ್ರಿಗೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರ ಕೆಟ್ಟವರು. ಬಿಕಾಸ್ ಡೈರೆಕ್ಟ್ ಆಗಿ ನೋಡಿದೀನಿ, ಡೈರೆಕ್ಟ್ ಆಗಿ ಮಾತಾಡಿಸಿದೀನಿ. ಅವ್ರ ಹಾಗೆ, ಅವ್ರ ಸ್ವಭಾವನೇ ಹಾಗೆ. ಕೊನೆಯದಾಗಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕೊನೆಯದಾಗಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ನನಗೆ ಸಪೋರ್ಟ್ ಕೊಡ್ತಿರೋದಕ್ಕೆ. ಆಮೇಲೆ ನಮ್ಮ ಕರ್ನಾಟಕ ಎಲ್ಲ ಜನತೆಗೂ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ನನ್ನ ಬೆಳೆಸಿರೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಬೆಳೆಸ್ತೀರಿ. ಸೊ ನಾವು ಸಣ್ಣ ಪುಟ್ಟ ಕಲಾವಿದರು ಈಗ ಬೆಳೀತಾ ಇದ್ದೀವಿ, ಸೊ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಂತ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಜೈ ಹಿಂದ್, ಥ್ಯಾಂಕ್ ಯು ಸೋ ಮಚ್, ಜೈ ಡಿ ಬಾಸ್. ಓಕೆ ಸುಪ್ರೀತ್ ಅವರು ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಒಂದು ಸಂದರ್ಶನವನ್ನು ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸುಪ್ರೀತ್ ಗಾಂಧಾರ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಸೊ ಅವರ ಮುಂದಿರೋ ಫ್ಯೂಚರ್ ಏನೇನು ಪ್ಲಾನ್ಸ್ ಇದೆ ಎಲ್ಲನೂ ಕೂಡ ಸಕ್ಸಸ್ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.